Okay. Second, digital meter. Hope you understand digital frequency meter. Frequency meter is very simple. It's simple. It's a digital meter. Actually, digital frequency meter is a construction. So, Schmitt trigger circuit is a very important circuit. You should convert sine wave into square wave. Sine wave is square wave. We have a Schmitt trigger circuit. ಇನ್ನ ಆಂಪ್ಲಿಫೈಯರ್ ಯಾಕೆ ಬಳಸ್ತೀವಿ ಅಂತ ಗೊತ್ತಿರಬೇಕು. ಬೂಸ್ಟಿಂಗ್ ಮಾಡೋಕ್ಕೆ, ಯಾಕೆಂದರೆ ನಮಗೆ ಬರುವಂಥ ಎಲ್ಲ ಸಿಗ್ನಲ್ಸ್ಗಳು ಲೋ ಲೆವೆಲಲ್ಲೇ ಇರುತ್ತೆ. ಅದನ್ನು ಆಂಪ್ಲಿಫೈ ಮಾಡೋದ್ರಿಂದ ಸೊ ಶುಡ್ ಬಿ ಬೂಸ್ಟಿಂಗ್ ಆಫ್ ಸಿಗ್ನಲ್ಸ್. ದೆನ್ ಅಗೇನ್ ಆಸಿಲೇಟರ್, ಯುನೋ ಆಸಿಲೇಟರ್, ಆಸಿಲೇಟರ್ ಜನರೇಟ್ಸ್ ಫ್ರೀಕ್ವೆನ್ಸಿ. ದೆನ್ ಫ್ರೀಕ್ವೆನ್ಸಿ ಡಿವೈಡರ್ಸ್ ಇನ್ ನಥಿಂಗ್ ಬಟ್ ರೇಂಜಸ್, ಬಟ್ ವಿ ಕಾಂಟ್ ಸೇ ರೇಂಜ್, ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಫ್ರೀಕ್ವೆನ್ಸಿ ಡಿವೈಡರ್ಸ್. ಫ್ರೀಕ್ವೆನ್ಸಿ ಡಿವೈಡರ್ ಅಂತಲೇ ಹೇಳಬೇಕು, ರೇಂಜ್ ಅಂತ ಹೇಳೋಂಗಿಲ್ಲ. ಫ್ರೀಕ್ವೆನ್ಸಿ ಡಿವೈಡರ್ ನಾನು ಆಗಲೇ ಹೇಳ್ದಂಗೆ ಡಿವೈಡ್ ಬೈ 10 ಅಂತ ಬರ್ತದೆ. ಯಾಕೆ ರೀಸನ್ ಇಷ್ಟೇ, ಪ್ರತಿಯೊಂದು ರೇಂಜು ಅಲ್ಲಿ 10 ಡಿವೈಡ್ ಆಗುತ್ತೆ, ಮುಂದೆ ಉತ್ತರ ಚೇಂಜ್ ಆಗ್ತಾ ಬರುತ್ತೆ, ರೇಂಜಸ್ಗಳು ಡಿಫ್ರೆಂಟ್ ಆಗ್ತಾ ಬರುತ್ತೆ. ಆ್ಯಂಡ್ ಗೇಟ್ ಯಾಕೆ ಅಂತ ನಾನು ಅಲ್ಲಿ ಹೇಳಿದೆ. ಆ್ಯಂಡ್ ಗೇಟ್ ಪ್ರತಿಯೊಂದು ಮೀಟರ್ಸಲ್ಲಿ ಅದರದ್ದೇ ಆದ ಫಂಕ್ಷನ್ಸ್ ಇದೆ. ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರಲ್ಲಿ ಆ್ಯಂಡ್ ಗೇಟ್ ಕೆಲಸ ಏನು ಅಂತಂದರೆ ಎನ್ಯಾಬಲ್ ಸಿಗ್ನಲ್ಸ್ಗಳನ್ನ ತೊಗೊಳೋದು, ಅಂದರೆ ಸ್ಕ್ವೇರ್ ವೇವ್ ಪಲ್ಸಲ್ಲಿರೋ ಎನ್ಯಾಬಲ್ ಸಿಗ್ನಲ್ಸ್ಗಳನ್ನ ತೊಗೊಳೋದು. ಅಂಥ ಸಿಗ್ನಲ್ಸ್ಗಳನ್ನ ತೊಗೊಂಡು ಕೌಂಟ್ ಮಾಡೋ ಕೆಲಸ ಯಾರ್ದು ಅಂತಂದರೆ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ ಇನ್ ದ ಫ್ರೀಕ್ವೆನ್ಸಿ ಮೀಟರಲ್ಲಿ ಮೇಜರ್ಲಿ ಫಂಕ್ಷನ್ ಏನು ಅಂತಂದರೆ ಯು ಶುಡ್ ಕೌಂಟ್ ದ ನಂಬರ್ ಆಫ್ ಪಲ್ಸಸ್. ನಂಬರ್ ಆಫ್ ಪಲ್ಸಸ್ನ ಕೌಂಟ್ ಮಾಡೋ ಕೆಲಸ ಆ್ಯಂಡ್ ಗೇಟಿಂದ ಇರುತ್ತೆ. ಸೊ ಕೌಂಟ್ ಮಾಡಿರೋ ಪಲ್ಸನ್ನು ಸೀದಾ ಡಿಸ್ಪ್ಲೇ ಯೂನಿಟಿಗೆ ಕಳಿಸಿ, ಡಿಸ್ಪ್ಲೇ ಯೂನಿಟಲ್ಲಿ ಎಷ್ಟು ಎನಾಬಲ್ ಸಿಗ್ನಲ್ಸ್ ಕೌಂಟ್ ಆಗಿದೆ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಆ ಡಿಸ್ಪ್ಲೇ ಆಗಿರುವಂಥ ಫ್ರೀಕ್ವೆನ್ಸಿ ಇಟ್ ಈಸ್ ದ ಅನ್ನೋನ್ ಫ್ರೀಕ್ವೆನ್ಸಿ, ದಟ್ ಈಸ್ ಇನ್ಪುಟ್ ಸಿಗ್ನಲ್. ದಟ್ಸ್ ಅ ಕಾನ್ಸೆಪ್ಟ್ ಆಫ್ ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್. ಈ ಎರಡನೇದು ಭಾಳ ಇಂಪಾರ್ಟೆಂಟ್, ಡಿಜಿಟಲ್ ನಾನ್ ಕಾಂಟ್ಯಾಕ್ಟೆಡ್ ಟೆಕ್ನಾಲಜಿ. ಡಿಜಿಟಲ್ ನಾನ್ ಕಾಂಟ್ಯಾಕ್ಟೆಡ್ ಟೆಕ್ನಾಲಜಿ ಗೊತ್ತಿರಬೇಕು ನಿಮಗೆ. ಟ್ಯಾಕೋಮೀಟರ್ ಅಂದರೆ ಬೇರೆ ಏನೂ ಅಲ್ಲ, ನೀವು ಆಲ್ರೆಡಿ ಮಷಿನ್ ಲ್ಯಾಬಲ್ಲಿ ಬಳಕೆ ಮಾಡಿದ್ದೀರಿ. ದೆನ್ ಅಗೇನ್ ನೆಕ್ಸ್ಟು ಫ್ಯೂಚರ್ ಲ್ಯಾಬ್ಸ್ಗಳಲ್ಲಿ ನಮಗೆ ಟ್ಯಾಕೋಮೀಟರ್ಗಳು ಬೇಕು. ಸೊ ಟ್ಯಾಕೋಮೀಟರ್ ಹೆಸರಲ್ಲಿ ಇರೋದೆ, ಟ್ಯಾಕೋ ಈಸ್ ನಥಿಂಗ್ ಬಟ್ ಸ್ಪೀಡ್. ಆ ಸ್ಪೀಡ್ನ ಮೆಷರ್ ಮಾಡುವಂಥ ಮೀಟರ್, ದಟ್ ಇಸ್ ಕಾಲ್ ಟ್ಯಾಕೋಮೀಟರ್. ಟ್ಯಾಕೋಮೀಟರ್ ಈಸ್ ಎ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಷರ್ ದ ಸ್ಪೀಡ್, ಮೆಷರ್ ದ ಸ್ಪೀಡ್. ಸ್ಪೀಡ್ ಮೆಷರ್ ಎಲ್ಲಿ ಮಾಡ್ತಾರೆ ಸ್ಪೀಡ್ ಮೆಷರ್? ಇಟ್ ಶುಡ್ ಬಿ ಡಿಫ್ರೆಂಟ್ ಮೋಟಾರ್ಸ್ ಆಗಿರ್ಬೋದು, ಇವನ್ನ ಜನ್ರೇಟರ್ ಸ್ಪೀಡ್ ಆಗಿರ್ಬೋದು, ಮೋಟಾರ್ ಸ್ಪೀಡ್ ಆಗಿರ್ಬೋದು, ಜನ್ರೇಟರ್ ಸ್ಪೀಡ್ ಆಗಿರ್ಬೋದು. ಓಕೆ, ಸೋ ಮಚ್ ಮಷಿನರಿ ಕಾಂಪೋನೆಂಟ್ಸ್ ನಾವು ಏನೇನು ಕರಿತೀವಿ, ಅಂಥ ಮಷಿನರಿ ಕಾಂಪೋನೆಂಟ್ಸ್ಗಳಲ್ಲಿ ಸ್ಪೀಡನ್ನು, ಸ್ಪೀಡ್ ಕಾನ್ಸೆಪ್ಟ್ಗಳು ಬೇಕು. ಸೊ ರೆವಲ್ಯೂಷನ್ಗಳು ಬೇಕು. ಸೊ ಅಂಥ ರೆವಲ್ಯೂಷನ್ಸ್ಗಳು ನಾವು ಕಂಡುಹಿಡಿಯೋದಕ್ಕೆ ಸೊ ಒಂದು ಮೀಟರ್ ಇದೆ, ಆ ಮೀಟರ್ನ ನಾವು ಟ್ಯಾಕೋಮೀಟರ್ ಅಂತ ಕರಿತೀವಿ. ಟ್ಯಾಕೋಮೀಟ್ರಲ್ಲಿ ನಮಗೆ ಅನಲಾಗ್ ಟ್ಯಾಕೋಮೀಟ್ರ್, ಡಿಜಿಟಲ್ ಟ್ಯಾಕೋಮೀಟ್ರ್ ಅಂತ ಬರುತ್ತೆ. ಅನಲಾಗ್ ಟ್ಯಾಕೋಮೀಟ್ರ್ ಅಂತಂದರೆ, ಸೊ ಗೊತ್ತಿರಬೇಕು ನಿಮಗೆ, ಅನಲಾಗ್ ಅಂತಂದರೆ ಪಾಯಿಂಟರ್ ಕಾನ್ಸೆಪ್ಟ್ ಬರುತ್ತೆ. ಅನಲಾಗಲ್ಲಿ ಪಾಯಿಂಟರ್ ಕಾನ್ಸೆಪ್ಟ್ ಬರುತ್ತೆ. ಡಿಜಿಟಲಲ್ಲಿ ಯಾವುದೇ ಪಾಯಿಂಟರ್ ಕಾನ್ಸೆಪ್ಟ್ ಬರಲ್ಲ. ಸೊ ಡಿಸ್ಪ್ಲೇ ಅದೇ ಮಾಡುತ್ತೆ. ಸೊ ಬೈ ದ ಯೂಸಿಂಗ್ ಆಫ್ ಡಿಸ್ಪ್ಲೇ ಯೂನಿಟ್, ಸೊ ಇಟ್ ಕ್ಯಾನ್ ಡಿಸ್ಪ್ಲೇಸ್ ಹೌ ಮಚ್ ರೆವಲ್ಯೂಷನ್ ಆಫ್ ದ ಪರ್ಟಿಕ್ಯುಲರ್ ಮಷಿನ್ಸ್. ಆ ಪರ್ಟಿಕ್ಯುಲರ್ ಮಷಿನಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ಅದೇ ಏನು ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ಈಗ ಅನಲಾಗ್ ಬಿಟ್ಬಿಡಿ, ಅನಲಾಗ್ ನಮಗೆ ಶುಡ್ ಡಸನ್ ಕನ್ಸಿಡರ್, ಈ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಓನ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಡಿಜಿಟಲ್. ಡಿಜಿಟಲ್ ಟ್ಯಾಕೋಮೀಟ್ರಲ್ಲಿ ಎರಡು ಥರ ಬರುತ್ತೆ. ಒಂದು ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್, ಫಸ್ಟ್ ಒನ್ ಈಸ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್. ಈ ಎರಡನೇದು ಇದೆಯಲ್ಲ ನಾನ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್. ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್ ಅಂತಂದರೆ ದ ಟಿಪ್ ಆಫ್ ದ ಟ್ಯಾಕೋಮೀಟರ್ ಈಸ್ ಇನ್ ಕಾಂಟ್ಯಾಕ್ಟ್ ಟು ದ ಮಷಿನ್ ಶಾಫ್ಟ್. ಮಷಿನ್ ಶಾಫ್ಟಿಗೆ ಟಿಪ್ ಆಫ್ ದ ಟ್ಯಾಕೋಮೀಟರ್ ಏನಿರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿದರೆ ಮಾತ್ರ ಸ್ಪೀಡ್ ಎಷ್ಟಿದೆ ಅಂತ ಮೆಷರ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್. ನಾನ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್ ಅಂದರೆ ಏನು ಅಂದರೆ, ವಿತೌಟ್ ಎನಿ ಇಂಟರ್ಫಿಯರ್,
or interference between the shaft of the machine and the tip of the tachometer. Tachometer na tip igu mattu machine na shaft igu yavade link illadene speed anna measure madodu revolution estide anta measure madodu yavadu antandre non contact type tachometer. Hengi idu possibility idadre contact type adre namu gotagudutte. ಸೊ ಒಂದು ಟಿಪ್ ಇರುತ್ತೆ ಆ ಟಿಪ್ಪನ್ನು ನಾವೇನ್ ಮಾಡ್ತೀವಿ ಶಾಫ್ಟ್ ತಿರುಗುವಂಥ ಶಾಫ್ಟ್ಗಳಿಗೆ ಕನೆಕ್ಟ್ ಮಾಡ್ತೀವಿ ಎಷ್ಟಿದೆ ಅಂತ ರೆವಲ್ಯೂಷನ್ ತಿರುಗೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಬಟ್ ವಿತೌಟ್ ಎನಿ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಶಾಫ್ಟ್ ಆ್ಯಂಡ್ ದ ಟಿಪ್ ಆಫ್ ದ ಟಾಕೋಮೀಟರ್ ಹೌ ಯು ಕ್ಯಾನ್ ಮೆಷರ್ ಸ್ಪೀಡ್ ಆಫ್ ದ ಶಾಫ್ಟ್ ಅನ್ನೋದಂದರೆ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್ ದಟ್ಸ್ ವೈ ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟರ್ ಅಂತ ಕರಿತೀವಿ ನಿಮ್ಮ ಸಿಲೆಬಸ್ಗೆ ಹಳೆಯ ಸಿಲೆಬಸ್ಸಲ್ಲಿ ಎರಡೂ ಇತ್ತು ಕಾಂಟ್ಯಾಕ್ಟ್ ಟೈಪ್ ಇತ್ತು ನಾನ್ ಕಾಂಟ್ಯಾಕ್ಟ್ ಟೈಪ್ ಇತ್ತು ಈಗ ನಿಮ್ಮ ಹೊಸ ಸಿಲೆಬಸ್ಗೆ ಏನು ಮಾಡಿದ್ದಾರೆ ಅಂತಂದ್ರೆ ಓನ್ಲಿ ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟರ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟರ್ ಮಾತ್ರ ಓದೋಣ ಸೊ ನಾನು ಪ್ರತಿ ಸಲ ಹೇಳ್ತೀನಿ ಯಾವುದೇ ಮೀಟರ್ ಬರಿಬೇಕು ಅಂತಂದ್ರು ಸೊ ಫಸ್ಟ್ ಕನ್ಸ್ಟ್ರಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಅರ್ಥ ಆಗಬೇಕು ಅಂತಂದ್ರೆ ಬ್ಲಾಕ್ ಡಯಾಗ್ರಾಮ್ ಬೇಕು ವಿತೌಟ್ ಎನಿ ಬ್ಲಾಕ್ ಡಯಾಗ್ರಾಮ್ ನಾವು ಕನ್ಸ್ಟ್ರಕ್ಷನ್ ಬರೆಯೋಕೆ ಬರೋಲ್ಲ ಯಾಕೆಂದರೆ ಒಳಗಡೆ ಇರೋ ಪಾರ್ಟ್ ಏನು ಅನ್ನೋದು ಗೊತ್ತಿದ್ರೆ ಮಾತ್ರ ಸೊ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದಟ್ ಪಾರ್ಟ್ ಕಾರ್ ಮಷಿನ್ಸ್ ವಾಟ್ ಅವರ್ ಇಟ್ ಮೇ ಬಿ ಸೊ ಹಂಗಾಗಿ ಫಸ್ಟು ಒಳಗಡೆ ಬ್ಲಾಕ್ ಡಯಾಗ್ರಾಮ್ ಯಾವ ಥರ ಬರುತ್ತೆ ನಾನು ಈಗ ಭಾಳ ಟ್ರಿಕ್ ಸಿಂಪಲ್ಲಾಗಿ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ನಾನು ದಿಸ್ ಟು ದಿಸ್ ದಿಸ್ ಟು ದಿಸ್ ದಿಸ್ ಟು ದಿಸ್ ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಬಿಟ್ರೆ ಭಾಳ ಸಿಂಪಲ್ ಬರೆಯೋದ್ರಲ್ಲಿದೆ ಸೊ ನೀಟಾಗಿ ಬ್ಲಾಕ್ ಡಯಾಗ್ರಾಮು ಮತ್ತು ಡಯಾಗ್ರಾಮ್ಸ್ ಕೂಡ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ ಭಾಳ ಸಿಂಪಲ್ಲಾಗಿ ನಾನು ಬರೀತೀನಿ ಅಲ್ಲಿ ದಿಸ್ ಇಸ್ ಅ ಫೋಟೋ ಅನ್ನ ಇಸ್ ನಾಟ್ ಇನ್ಕ್ಲೂಡ್ ಫಾರ್ ಟಾಕೋಮೀಟರ್ ಟಾಕೋಮೀಟರ್ಲ್ಲಿ ಇರಲ್ಲ ಇದು ಇದು ಶಾಫ್ಟ್ ಮಷಿನ್ನ ಶಾಫ್ಟ್ ಯಾವ್ದಾರು ಆಗಿರ್ಬೋದು ಜನರೇಟರ್ ಆಗಿರ್ಬೋದು ಮೋಟರ್ ಆಗಿರ್ಬೋದು ಒಂದು ಶಾಫ್ಟ್ ಅಂತ ಅನ್ಕೋಣ ಈ ಶಾಫ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ರಿಫ್ಲೆಕ್ಟಿವ್ ಟೇಪ್ನ ಅಂಟಿಸ್ಬೇಕು ನೀವು ರೋಡಲ್ಲಿ ಹೋದಾಗ ಗೊತ್ತಾಗತ್ತೆ ನೀವು ರೋಡ್ ಈ ಆಗುಂಬೆ ಅಲ್ಲೆಲ್ಲ ಹೋಗ್ತಾ ಇದ್ರೆ ಒಂದು ಜಸ್ಟ್ ಒಂದು ಬ್ಲಿಂಕ್ ಆಗ್ತಾ ಇರುತ್ತೆ ಒಂಥರ ಸ್ಪಾರ್ಕ್ ಬ್ಲಿಂಕ್ ಆಗ್ತಾ ಇರುತ್ತೆ ಸೊ ದಟ್ಸ್ ಅ ರಿಫ್ಲೆಕ್ಟಿವ್ ಒಂದು ಐಟಮ್ ಅದು ರಿಫ್ಲೆಕ್ಟಿವ್ ಕಾಂಪೋನೆಂಟ್ ಅದು ಸೊ ಜಸ್ಟ್ ರೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಬಳಕೆ ಮಾಡ್ತಾರೆ ಅದೇ ಥರದ್ದು ಒಂದು ರಿಫ್ಲೆಕ್ಟಿವ್ ಟೇಪ್ ರೇಡಿಯಮ್ ಟೇಪ್ ಅನ್ನು ನಾವು ಏನು ಕರಿತೀವಿ ಅದರ ರಿಫ್ಲೆಕ್ಟಿವ್ ಟೇಪ್ನ ಏನು ಮಾಡಬೇಕು ಜನರೇಟರ್ ಶಾಫ್ಟ್ ಆಗಿರಲಿ ಅಥವಾ ಮೋಟರ್ ಶಾಫ್ಟ್ ಆಗಿರಲಿ ಅದಕ್ಕೆ ಅಂಟಿಸ್ಬೇಕು ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಫಾರ್ ಟಾಕೋಮೀಟರ್ ಟಾಕೋಮೀಟರ್ ಒಳಗಡೆ ಇರಲ್ಲ ಇದು ಇದು ಸಪರೇಟ್ ಕಾಂಪೋನೆಂಟ್ ಇಟ್ ಈಸ್ ಅ ಜನರೇಟರ್ ಆಗಿರ್ಬೋದು ಅಥವಾ ಮೋಟರ್ ಆಗಿರ್ಬೋದು ಈ ಜನರೇಟರ್ ಅಥವಾ ಮೋಟರ್ನ ಶಾಫ್ಟ್ ಇದೆಲ್ಲ ಯಾಕಂದರೆ ಶಾಫ್ಟ್ ರೊಟೇಷನ್ ಅನ್ನೋದು ನಮ್ಗೆ ಗೊತ್ತು ಸೊ ದಟ್ಸ್ ರೊಟೇಷನ್ ಆಫ್ ದ ಶಾಫ್ಟ್ ಏನಿದೆ ಆ ಶಾಫ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ರಿಫ್ಲೆಕ್ಟಿವ್ ಟೇಪ್ನ ಕನೆಕ್ಟ್ ಮಾಡಬೇಕು ಈಗ ಏನು ಮಾಡೋಣ ಸೊ ಒಂದು ಟಾಕೋಮೀಟರ್ ತೊಗೊಳೋಣ ಸೊ ದಿಸ್ ಟಾಕೋಮೀಟರ್ ಇಸ್ ನಾನ್ ಕಾಂಟ್ಯಾಕ್ಟ್ ಟೈಪ್ ವೆರಿ ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಸೊ ದೇರ್ ಈಸ್ ಒನ್ concept behind that so there is one light source and photo detector so this is photo detector this is light source so right on AND gate AND gate is given to the counter finally I have to display the unit display unit bada simple agiro block diagram ido non contact tachometer there is one light source and photo detector is about AND gate counter and display unit ಕಾಲೇಜಲ್ಲಿ ಇದ್ದಿದ್ರೆ ಇದನ್ನು ತೋರಿಸ್ತಾ ಇದ್ದೆ ಆ್ಯಕ್ಚುಲಿ ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟ್ರ್ ಇದೆ ಶುಡ್ ಬಿ ಅವೈಲೇಬಲ್ ಇನ್ ಅವರ್ ಲ್ಯಾಬ್ ಲ್ಯಾಬಲ್ಲಿ ಇದೆ ಇದು ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟ್ರು ಭಾಳ ಸಿಂಪಲ್ ಆಗಿರೋವಂಥದ್ದು ನಾನು ಆಗಲೇ ಹೇಳಿದೆ ಕಾಂಟ್ಯಾಕ್ಟ್ ಟೈಪ್ ಆದರೆ ಸೊ ದೇರ್ ಈಸ್ ಎ ಲಿಂಕ್ ಬಿಟ್ವೀನ್ ದ ಶಾಫ್ಟ್ ಆ್ಯಂಡ್ ದ ಟಾಕೋಮೀಟರ್ ಟಿಪ್ ಕಾಂಟ್ಯಾಕ್ಟ್ ಇರೋದು ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟ್ರ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟ್ರಲ್ಲಿ ಯಾವುದೇ ಲಿಂಕ್ ಇರೋಲ್ಲ ಕಾಂಟ್ಯಾಕ್ಟ್ ಇರೋಲ್ಲ ಬಿಟ್ವೀನ್ ದ ಶಾಫ್ಟ್ ಆ್ಯಂಡ್ ದ ಟಿಪ್ ಆಫ್ ದ ಟಾಕೋಮೀಟರ್ ಟಾಕೋಮೀಟರ್ನ ಟಿಪ್ಪಿಗೂ ಮತ್ತು ಶಾಫ್ಟ್ಗೂ ಯಾವುದೇ ಕಾಂಟ್ಯಾಕ್ಟ್ ಇರೋಲ್ಲ ಕಾಂಟ್ಯಾಕ್ಟ್ ಇಲ್ಲದೇ ವಿ ಹ್ಯಾವ್ ಟು
measure the revolution of the speed, or the revolution or rotation of the shaft. Shaft na rotation is to anta kandidibodu henge antandre without any link, yavade link illa andre how it is possible, ya tara ಇಲ್ಲಿ ಕಾಂಟ್ಯಾಕ್ಟ್ ಮಾಡದೇನೆ ನಾವು ಶಾಫ್ಟಲ್ಲಿ ತಿರುಗುವಂಥ ಸ್ಪೀಡ್ ಹೆಂಗೆ ಕಂಡುಹಿಡಿಯೋದು. ಸೊ ದಟ್ಸ್ ಓನ್ಲಿ ದ ರೀಸನ್, ದಟ್ಸ್ ಓನ್ಲಿ ದ ಪಾಸಿಬಿಲಿಟಿ. ಆ ಪಾಸಿಬಿಲಿಟಿ ಅಂದರೆ ಬೇರೆ ಯಾವುದು ಅಲ್ಲ, ಇಸ್ ಓನ್ಲಿ ದ ಪಾಸಿಬಿಲಿಟಿ, ದಟ್ ಈಸ್ ಕಾಲ್ಡ್ ಲೈಟ್. ಒಂದು ಬೆಳಕು, ಒಂದು ಬೆಳಕು ಶಾಫ್ಟ್ ತಿರುಗುವಂಥ ಸ್ಪೀಡ್ ಅಥವಾ ರೊಟೇಷನ್ ಎಷ್ಟು ಅಂತ ಕಂಡುಹಿಡಿಬೋದು ಬೈ ದ ಯೂಸಿಂಗ್ ಆಫ್ ಲೈಟ್. ದಟ್ಸ್ ಲೈಟ್, ಬೆಳಕು. ನಾವಿಲ್ಲಿ ಒಂದು ಲೈಟ್ ಸೋರ್ಸ್ನ ಬಳಕೆ ಮಾಡಬೇಕು. ನೋಡಿ, ನಾನು ಹೇಳಿದ್ದೀನಿ ಆಗ್ಲೇ, ಎಂಟೈರ್ಲಿ ಡಿಫ್ರೆಂಟ್ ಮೀನ್ಸ್ ಎಂಟೈರ್ಲಿ ಸಪರೇಟ್. ನೋಡಿ, ದಿಸ್ ಇಸ್ ಶಾಫ್ಟ್ ಆಫ್ ದ ಜನರೇಟರ್ ಆರ್ ಮೋಟಾರ್, ಇಟ್ಸ್ ನಾಟ್ ಇನ್ಕ್ಲೂಡೆಡ್ ಆಫ್ ದ ಟ್ಯಾಕೋಮೀಟರ್. ದಿಸ್ ಇಸ್ ಅಬೌಟ್ ದ ಟ್ಯಾಕೋಮೀಟರ್, ನಾನ್ ಕಾಂಟ್ಯಾಕ್ಟೆಡ್ ಟ್ಯಾಕೋಮೀಟರ್. ಎರಡು ಮೇಜರ್ ಆಗಿ ಬರುತ್ತೆ ನಾನ್ ಕಾಂಟ್ಯಾಕ್ಟೆಡ್ ಟ್ಯಾಕೋಮೀಟರಲ್ಲಿ, ಒಂದು ಫೋಟೋ ಡಿಟೆಕ್ಟರ್, ಇನ್ನೊಂದು ಲೈಟ್ ಸೋರ್ಸ್. ಇವೆರಡು ಭಾಳ ಇಂಪಾರ್ಟೆಂಟ್ ಮೇಜರ್ ಕಾಂಪೋನೆಂಟ್. ಹ್ಯಾಂಡ್ ಗೇಟ್ ನಮಗೆ ಗೊತ್ತು, ಕೌಂಟರ್ ಗೊತ್ತು, ದೆನ್ ಅಗೇನ್ ಡಿಸ್ಪ್ಲೇ ಯೂನಿಟ್, ಆಲ್ರೆಡಿ ನಾವು ಫ್ರೀಕ್ವೆನ್ಸಿ ಮೀಟರ್ ನೋಡ್ಕೊಂಬಂದಿದ್ವಿ. ಇಲ್ಲಿ ಮೇಜರ್ ಆಗಿ ನಾವು ಎರಡು ಕಾಂಪೊನೆಂಟ್ನ ಬಳಕೆ ಮಾಡಿದ್ವಿ. ಮೊದಲನೇ ಕಾಂಪೊನೆಂಟು ಫೋಟೋ ಡಿಟೆಕ್ಟ್ರು, ಎರಡನೇದು ಲೈಟ್ ಸೋರ್ಸ್. ಫಸ್ಟ್ ಒನ್ ಈಸ್ ಲೈಟ್ ಸೋರ್ಸ್, ಎರಡನೇದು ಫೋಟೋ ಡಿಟೆಕ್ಟರ್. ಆಗಲೇ ಹೇಳಿದೆ ನಾನು, ಲೈಟ್ ಬೆಳಕಿಂದ ಒಂದೇ ಕಾರಣ ವಿಥೌಟ್ ಎನಿ ಲಿಂಕ್ ಬಿಟ್ವೀನ್ ದ ಶಾಫ್ಟ್ ಆ್ಯಂಡ್ ದ ಟಿಪ್ ಆಫ್ ದ ಟ್ಯಾಕೋಮೀಟರ್, ಟ್ಯಾಕೋಮೀಟ್ರಿಗೂ ಮತ್ತು ನಿಮ್ಮ ಶಾಫ್ಟಿಗೂ ಕಾಂಟ್ಯಾಕ್ಟ್ ಇಲ್ಲದೇನೆ ವಿ ಹ್ಯಾವ್ ಟು ಮೆಷರ್ ದ ಸ್ಪೀಡ್ ಅಂತಂದರೆ ಅದು ಓನ್ಲಿ ಪಾಸಿಬಿಲಿಟಿ, ದಟ್ಸ್ ಪಾಸಿಬಿಲಿಟೀಸ್ ಲೈಟ್. ಸೊ ಹಂಗಾಗಿ ಲೈಟ್ ಸೋರ್ಸ್ ಅನ್ನೋದು ಬೇಕೇ ಬೇಕು, ಇಲ್ಲೊಂದು ಲೈಟ್ ಸೋರ್ಸ್ ತಗೊಂಡಿದ್ದೀನಿ. ಸೊ ಒಂದು ಫೋಟೋ ಡಿಟೆಕ್ಟರ್, ಹೆಸರಲ್ಲಿದೆ ಫೋಟೋ. ಫೋಟೋ ಅಂತಂದರೆ ಬೇರೆ ಏನೂ ಅಲ್ಲ, ಲೈಟ್ ಅಂತ. ಫೋಟೋ ಮೀನ್ಸ್ ಲೈಟ್ ಅಂತ. ಡಿಟೆಕ್ಟರ್, ಡಿಟೆಕ್ಟರ್ ಅಂದರೆ ಗೊತ್ತಿರಬೇಕು, ಕಂಡುಹಿಡಿಯೋ ಅಥವಾ ವಾಟ್ ಎವರ್ ಡಿಟೆಕ್ಟ್ ಮಾಡೋ, ಸೆನ್ಸ್ ಮಾಡೋ. ಲೈಟ್ ಸೆನ್ಸಾರ್ ಅಂತ ಕರಿಬೋದು ಫೋಟೋ ಡಿಟೆಕ್ಟರ್. ಒಂದು ಫೋಟೋ ಡಿಟೆಕ್ಟರ್ ಬೇಕು, ಇನ್ನೊಂದು ಲೈಟ್ ಸೋರ್ಸ್ ಬೇಕು, ಭಾಳ ಇಂಪಾರ್ಟೆಂಟ್. ಇವೆರಡು ಮೇಜರ್ ಕಾಂಪೊನೆಂಟಿಂದ ನಾನ್ ಕಾಂಟ್ಯಾಕ್ಟ್ ಟ್ಯಾಕೋಮೀಟರ್. ಏನಾಗುತ್ತೆ ನೋಡೋದು, ಇಲ್ಲಿ ಒಂದು ಲೈಟ್ ಸೋರ್ಸ್ ಇದೆ. ನಾನು ಆಗಲೇ ಹೇಳಿದೆ ಒಂದು ಪೀಸ್ ಆಫ್ ರಿಫ್ಲೆಕ್ಟಿವ್ ಟೇಪ್, ಒಂದು ಟೇಪ್ ರೇಡಿಯಮ್ ಅಂತ ನಾವು ಏನು ಕರಿತೀವಿ, ಆ ರೇಡಿಯಮ್ ಅಂತ ಒಂದು ಟೇಪನ್ನು ಏನು ಮಾಡಬೇಕು ನೀವು ಶಾಫ್ಟಿಗೆ ಕನೆಕ್ಟ್ ಮಾಡಬೇಕು, ಅಂಟಿಸ್ಬೇಕು. ಇಲ್ಲಿ ಲೈಟ್ ಸೋರ್ಸ್ ಇದೆ, ಆ ಲೈಟನ್ನು ಫಸ್ಟ್ ಏನು ಮಾಡಬೇಕು, ಆ ರಿಫ್ಲೆಕ್ಟಿವ್ ಟೇಪಿಗೆ ಬಿಡಬೇಕು. ಈ ಲೈಟ್ ಸೋರ್ಸ್ ಏನಿದೆ, ದಿಸ್ ಲೈಟ್ ಸೋರ್ಸ್, ದಿಸ್ ಲೈಟ್ ಸೋರ್ಸ್ ಏನಿದೆ, ಲೈಟ್ ಸೋರ್ಸ್, ಆ ಲೈಟನ್ನು, ಆ ಲೈಟನ್ನು, ಆ ಬೆಳಕನ್ನು ರಿಫ್ಲೆಕ್ಟಿವ್ ಟೇಪಿಗೆ ಬಿಡಬೇಕು. ನೋಡಿ, ಆರೋ ಮಾರ್ಕ್ನ ದಯವಿಟ್ಟು ಅಬ್ಸರ್ವ್ ಮಾಡಿರಿ, ನಾನು ಆರೋ ಮಾರ್ಕ್ನ ಲೈಟ್ ಸೋರ್ಸ್ ಲೈಟನ್ನು ಬೆಳಕನ್ನು ರಿಫ್ಲೆಕ್ಟಿವ್ ಟೇಪಿಗೆ ಬಿಟ್ಟಿದ್ದೀನಿ. ರಿಫ್ಲೆಕ್ಟಿವ್ ಟೇಪ್ ಹೆಸರು ಲೈಟ್, ರಿಫ್ಲೆಕ್ಟಿವ್ ಅಂದರೆ ಏನಪ್ಪ, ಮತ್ತೆ ಬಂದಿರೋಂಥ ಬೆಳಕನ್ನು ಮತ್ತೆ ಏನು ಮಾಡುತ್ತೆ, ವಾಪಸ್ ಕಳಿಸುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟ್ ಹೆಸರಲ್ಲೇ ಇದೆ, ರಿಫ್ಲೆಕ್ಟಿವ್ ಟೇಪ್. ಈಗ ಲೈಟ್ನ ತಗಂತು, ಮತ್ತೆ ತಗೊಂಡಿರೋಂಥ ಲೈಟ್ನ ವಾಪಸ್ ಮತ್ತೆ ಇಲ್ಲಿ ಕಳಿಸುತ್ತೆ, ಮತ್ತೆ ಸೇಮ್ ಟ್ಯಾಕೋಮೀಟ್ರಿಗೆ ಕಳಿಸುತ್ತೆ. ನೋಡಿ, ಇಲ್ಲಿಂದ ಬಂದು ಲೈಟ್ ಮತ್ತೆ ಅಗೇನ್ ಲೈಟ್ ಎಲ್ಲಿ ಹೋಗುತ್ತೆ, ವಾಪಸ್ ಟ್ಯಾಕೋಮೀಟ್ರಿಗೆ ಹೋಗುತ್ತೆ. ದಯವಿಟ್ಟು ಆರೋ ಮಾರ್ಕ್ ಅಬ್ಸರ್ವ್ ಮಾಡ್ರಿ, ಲೈಟ್ ಸೋರ್ಸ್ ಏನಿದೆ, ಬೆಳಕನ್ನು ನಾನು ರಿಫ್ಲೆಕ್ಟಿವ್ ಟೇಪಿಗೆ ಕೊಟ್ಟೆ, ಆ ಟೇಪ್ ಏನು ಮಾಡ್ತು, ಇಟ್ಕೊಂಡಿಲ್ಲ, ವಾಪಸ್ ಕಳಿಸ್ತು, ವಾಪಸ್ ಹೋಗಿರುವಂಥ ಲೈಟ್ ಎಲ್ಲಿ ಹೋಗ್ತಾ ಇದೆ, ಮತ್ತಗೆ ಟ್ಯಾಕೋಮೀಟ್ರಿಗೆ ಬಂತು. ಆ ಲೈಟಲ್ಲೇ ಇರುವಂಥ ಇನ್ಫಾರ್ಮೇಷನ್, ಆ ಲೈಟಲ್ಲಿ ವಾಪಸ್ ಏನು ಲೈಟ್ ಬಂತು, ಆ ಲೈಟಲ್ಲಿ ಇದೆ ಇನ್ಫಾರ್ಮೇಷನ್, ಹೌ ಮಚ್ ರೊಟೇಷನ್ ಆಫ್ ದ ಸ್ಪೀಡ್, ಹೌ ಮಚ್ ದ ರೆವಲ್ಯೂಷನ್ ಆಫ್ ದ ಶಾಫ್ಟ್, ಎಷ್ಟು ರೆವಲ್ಯೂಷನ್ ಹೊರತಾ ಇದೆ ಅನ್ನೋದನ್ನು ನಮಗೆ ವಾಪಸ್ ಬರ್ತಿರೋಂಥ ಲೈಟಲ್ಲಿ ಸಿಗುತ್ತೆ. ಆ ಲೈಟನ್ನ ನಾವು ಸ್ಪೀಡಿಗೆ ಕನ್ವರ್ಟ್ ಮಾಡಬೇಕಲ್ಲ. ಸೊ ದಟ್ಸ್ ಅ ವೆರಿ ನೆಕ್ಸ್ಟ್ ಪ್ರೋಸೆಸ್ ಬರ್ತಾ ಬರ್ತದೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾದಿಷ್ಟೇ, ನಾನ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟ್ರಲ್ಲಿ ಎರಡು ಮೇಜರ್ ಕಾನ್ಸೆಪ್ಟ್, ಒಂದು ಫೋಟೋ ಡಿಟೆಕ್ಟರ್, ಇನ್ನೊಂದು ಲೈಟ್ ಸೋರ್ಸ್. ಲೈಟ್ ಸೋರ್ಸ್ ಆ ರಿಫ್ಲೆಕ್ಟಿವ್ ಟೇಪಿಗೆ ಬಿಟ್ಟರೆ ಆ ಲೈಟ್ ಬೆಳಕು ಸೀದಾ ರಿಫ್ಲೆಕ್ಟಿವ್ ಟೇಪಿಗೆ ಹೋಗುತ್ತೆ. ಹೆಸರಲ್ಲೇ ಇರೋದ್ರಿಂದ ರಿಫ್ಲೆಕ್ಟಿವ್ ಟೇಪ್ ಲೈಟನ್ನು ರಿಫ್ಲೆಕ್ಟ್ ಮಾಡುತ್ತೆ, ವಾಪಸ್ ಕಳಿಸ್ತು. ಬಂದಿರೋಂಥ ಲೈಟ್ ನೆಕ್ಸ್ಟ್ ಏನು ಮಾಡುತ್ತೆ, ಫೋಟೋ ಡಿಟೆಕ್ಟರ್ ಸೆನ್ಸ್ ಮಾಡುತ್ತೆ. ಹೆಸರಲ್ಲಿ ನಾನು ಹೇಳಿದೆ ಆಗಲೇ, ಲೈಟ್ ಸೆನ್ಸಾರ್, ಫೋಟೋ ಡಿಟೆಕ್ಟರ್ ಮೀನ್ಸ್ ಲೈಟ್, ಲೈಟ್ ಲೈಟ್ನ ಸೆನ್ಸ್ ಮಾಡುತ್ತೆ, ಕ್ಯಾಚ್ ಮಾಡುತ್ತೆ. ಬಂದಿರುವಂಥ ಲೈಟ್ನ ಈ ಫೋಟೋ ಡಿಟೆಕ್ಟರ್ ಏನು ಮಾಡುತ್ತೆ, ಸೆನ್ಸ್ ಮಾಡುತ್ತೆ. ಸೆನ್ಸ್ ಆಗಿರುವಂಥ ಲೈಟ್ ಸೀದಾ ಎಲ್ಲಿ ಕಳಿಸ್ತೀವಿ ಅಂತಂದರೆ ಹ್ಯಾಂಡ್ ಗೇಟಿಗೆ ಹೋಗುತ್ತೆ. ನಾನು ಹಾಗೆ ಹೇಳಿದೆ ಭಾಳ ಸಿಂಪಲ್, ಒಂದು ದಿಸ್ ಟು ದಿಸ್, ದಿಸ್ ಟು ದಿಸ್, ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಲೈಟ್ ಸೋರ್ಸ್ ಇಸ್ ಗಿವನ್ ಟು ದ ರಿಫ್ಲೆಕ್ಟಿವ್ ಟೇಪ್, ರಿಫ್ಲೆಕ್ಟಿವ್ ಟೇಪ್ ಏನು ಮಾಡ್ತು, ವಾಪಸ್ ಕಳಿಸ್ತು, ರಿಫ್ಲೆಕ್ಟ್ ಮಾಡ್ತು, ಲೈಟ್ನ ರಿಫ್ಲೆಕ್ಟ್ ಮಾಡ್ತು. ರಿಫ್ಲೆಕ್ಟ್ ಆಗಿರುವಂಥ ಲೈಟನ್ನು ಫೋಟೋ ಡಿಟೆಕ್ಟರ್ ಸೆನ್ಸ್ ಮಾಡಿ ನೋಡಿ ಸರ್. ಲೈಟ್ ಕಳಿಸ್ತು, ರಿಫ್ಲೆಕ್ಟಿವ್ ಟೇಪ್ ತಗಂತು, ರಿಫ್ಲೆಕ್ಟಿವ್ ಟೇಪ್ ತಗೊಂಡು ವಾಪಸ್ ಕಳಿಸ್ತು. ಆ ಕಳಿಸಿರೋಂಥ ಲೈಟ್ನ ಯಾರು ಕ್ಯಾಚ್ ಮಾಡ್ತಾ ಇದ್ದಾರೆ, ಫೋಟೋ ಡಿಟೆಕ್ಟರ್ ಕ್ಯಾಚ್ ಮಾಡ್ತಾ ಇದ್ದಾರೆ. ಆ ಫೋಟೋ ಡಿಟೆಕ್ಟರ್ ಏನು ಕ್ಯಾಚ್ ಮಾಡ್ತು, ಆ ಲೈಟ್ನ ಸೀದಾ ಎಲ್ಲಿ ಕಳಿಸ್ತೀವಿ ಅಂದರೆ ಹ್ಯಾಂಡ್ ಗೇಟ್. ನೋಡಿ, ಹ್ಯಾಂಡ್ ಗೇಟ್ ಎರಡು ಫಂಕ್ಷನ್ ಮಾಡುತ್ತೆ. ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟ್ರಲ್ಲಿ ಹ್ಯಾಂಡ್ ಗೇಟ್ ಕೌಂಟ್ ಮಾಡ್ತು,
ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟರ್ ಅಲ್ಲಿ ಆಂಡ್ ಗೇಟ್ ಕೌಂಟ್ ಮಾಡಿ ಕೌಂಟ್ ದ ನಂಬರ್ ಆಫ್ ಪಲ್ಸಸ್. ಬಟ್ ಆ್ಯಂಡ್ ಗೇಟ್ ಇಲ್ಲಿ ಡಿಜಿಟಲ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟರ್ ಅಲ್ಲಿ ಆ್ಯಂಡ್ ಗೇಟ್ ಕೌಂಟ್ ಮಾಡಲ್ಲ, ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ ಗೇಟ್ ಕೌಂಟ್ ಮಾಡಲ್ಲ, ಕನ್ವರ್ಟ್ ಮಾಡುತ್ತೆ. ಏನು ಕನ್ವರ್ಟ್ ಮಾಡುತ್ತೆ? ನಾನು ಆಲ್ರೆಡಿ ಹೇಳಿದ್ದೀನಿ, ಡಿಜಿಟಲ್ಗೆ ಅರ್ಥ ಆಗುವಂಥ ಭಾಷೆ ಒಂದೇ, ಸ್ಕ್ವೇರ್. ಈ ಪಲ್ಸ್, ಇದಕ್ಕೆ ಪಲ್ಸ್ ಅಂತ ಕರಿತೀವಿ, ಸ್ಕ್ವೇರ್ ವೇವ್ ಪಲ್ಸ್ ಅಂತ ಕರಿತೀವಿ. ಈ ಪಲ್ಸ್ ಅಲ್ಲಿ ಮಾತ್ರ ಡಿಜಿಟಲ್ಗೆ ಅರ್ಥ ಆಗೋದು, ಯಾಕೆಂದ್ರೆ ಡಿಜಿಟಲ್ ಅಂದ್ರೆ 01. ನೋಡಿ, ಇಲ್ಲಿ 01 ಬರ್ದ್ಬಿಡ್ತೀನಿ ನಾನು, 01 01 01 0. ಹೌದಾ? ಸೊ ಸ್ಕ್ವೇರ್ ವೇವ್ ಪಲ್ಸ್ ಮಾತ್ರ ಡಿಜಿಟಲ್ಗೆ ಅರ್ಥ ಆಗುವಂಥದ್ದು. ಸೊ ಆ್ಯಂಡ್ ಗೇಟ್ ಏನು ಮಾಡುತ್ತೆ ಅಂದರೆ, ಏನು ವಾಪಸ್ ಬಂತಲ್ಲ ಲೈಟ್, ಆ ಲೈಟ್ನ ಏನು ಮಾಡುತ್ತೆ ಅಂದರೆ ಪಲ್ಸ್ ಆಗಿ ಬದಲಾವಣೆ. ಆ್ಯಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇನ್ ಟು ಪಲ್ಸಸ್, ಲೈಟನ್ನು ಪಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೋಡಿ, ಲೈಟ್ ಹಿಂಗಿತ್ತು, ವಾಪಸ್ ಲೈಟ್ ಬಂತು, ಆ ಲೈಟನ್ನು ಏನು ಮಾಡುತ್ತೆ? ಪಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಪಲ್ಸಲ್ಲಿ ಎನಾಬಲ್ ಸಿಗ್ನಲ್ ಇದೆಲ್ಲ, 01 01 01, ಈ ಎನಾಬಲ್ ಸಿಗ್ನಲ್ ಕೌಂಟ್ ಆಗಬೇಕು. ನಾನು ಹೇಳಿದ್ದೀನಿ, 0 ಇಲ್ಲಿ ನಾವು ತಗೊಳೋದಿಲ್ಲ, ಡಿಸೇಬಲ್ ಸಿಗ್ನಲ್ಸ್ ಕೂಡ ನಾವು ತಗೊಳೋದಿಲ್ಲ. ಓನ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಎನಾಬಲ್ ಸಿಗ್ನಲ್ಸ್, ಎನಾಬಲ್ ಸಿಗ್ನಲ್ಸ್ಗಳು ಮಾತ್ರ ತಗೊಂತೀವಿ. ಆ ಎಷ್ಟು ಎನಾಬಲ್ ಸಿಗ್ನಲ್ಸ್ ಇದೆ ಅಂತ ಕೌಂಟ್ ಮಾಡೋರು ಯಾರು ಅಂದರೆ, ಇಲ್ಲಿ ಕೌಂಟರ್ ಹೆಸರಲ್ಲೈತೆ, ಕೌಂಟರ್. ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಎನಾಬಲ್ ಸಿಗ್ನಲ್ಸ್, ನಂಬರ್ ಆಫ್ ಪಲ್ಸಸ್. ಇಲ್ಲೇನು ಪಲ್ಸಸ್ ಎಷ್ಟಿದೆ, ಆ ನಂಬರ್ ಆಫ್ ಪಲ್ಸಸ್ನ ಕೌಂಟರ್ ಏನು ಮಾಡ್ತು, ಕೌಂಟ್ ಮಾಡ್ತು. ಕೌಂಟ್ ಮಾಡಿರೋಂಥ ಪಲ್ಸಸ್ನ ನೆಕ್ಸ್ಟ್ ಏನು ಮಾಡ್ತೀವಿ, ಫೈನಲಿ ವಿ ಹ್ಯಾವ್ ಟು ಡಿಸ್ಪ್ಲೇ. ಯಾಕಂದ್ರೆ ಡಿಜಿಟಲ್ ಮೀಟ್ರಲ್ಲಿ ಡಿಜಿಟಲಿ ಡಿಸ್ಪ್ಲೇ ಆಗಬೇಕು. ಇಲ್ಲಿ ನಾವು ಯಾವುದನ್ನು ಕಂಡುಹಿಡಿಯಂಗಿಲ್ಲ, ಡಿಸ್ಪ್ಲೇ ಯೂನಿಟ್ಗಳಲ್ಲಿ ಏನೂ ನಾವು ಫೈಂಡ್ ಔಟ್ ಮಾಡೋಂಗಿಲ್ಲ. ಎಷ್ಟು ಅಂತಂದ್ರೆ ಆಟೋಮೆಟಿಕಲಿ 230 volts ಅಂದ್ರೆ 230 volts ಕರೆಕ್ಟಾಗಿ ಕೊಟ್ಬಿಡುತ್ತೆ. ಸೊ ಡಿಸ್ಪ್ಲೇ ಯೂನಿಟಲ್ಲಿ ಕೌಂಟ್ ಆಗಿರುವಂಥ ಎನಾಬಲ್ ಸಿಗ್ನಲ್ಗಳು ಡಿಸ್ಪ್ಲೇ. ಭಾಳ ಸಿಂಪಲ್. ಬಟ್ ಆ ಕೌಂಟರಲ್ಲಿ ಏನು ಕೌಂಟ್ ಮಾಡ್ತು, ನಂಬರ್ ಆಫ್ ಪಲ್ಸಸ್ ಏನು ಕೌಂಟ್ ಮಾಡ್ತು, ಪಲ್ಸ್ ಆಗಿದೆ. ಆ ಪಲ್ಸ್ ಏನಾಗಬೇಕೀಗ, ಸ್ಪೀಡಿಗೆ ಕನ್ವರ್ಟ್ ಮಾಡೋದು. ಸೊ ಕೌಂಟರ್ ಏನು ಮಾಡುತ್ತೆ, ಪಲ್ಸ್ ತಗಂತು ಸ್ಪೀಡಿಗೆ ಕನ್ವರ್ಟ್. ಆ ಸ್ಪೀಡ್ ಎಲ್ಲಿಗೆ ಹೋಗುತ್ತೆ, ಸೀದಾ ಡಿಸ್ಪ್ಲೇ ಯೂನಿಟ್ಗೆ ಹೋಗುತ್ತೆ. ಡಿಸ್ಪ್ಲೇ ಯೂನಿಟಲ್ಲಿ ಎಷ್ಟು ನಂಬರ್ ಆಫ್ ರೆವಲ್ಯೂಷನ್, ಫಾರ್ ಎಕ್ಸಾಂಪಲ್ 1500 rpm. ನೋಡ, 1500 rpm, 1500 revolution per minute, 3000 rpm. ಸಿಂಪಲ್, ದಿಸ್ ಅಬೌಟ್ ದ ನಾನ್ ಕಂಡಕ್ಟೆಡ್ ಟ್ಯಾಕೋಮೀಟರ್. ಅರ್ಥ ಆಯ್ತು ಅಂತ ಹೇಳಿ, ಭಾಳ ಸಿಂಪಲ್. ಇನ್ನೊಂದ್ಸತಿ ಹೇಳ್ತೀನಿ, ಒಂದು ಶಾಫ್ಟ್ ತಗೋಬೇಕು. ದಿಸ್ ಶಾಫ್ಟ್ ಐದರ್ ಇಟ್ ಶುಡ್ ಮೀನ್ ಜನರೇಟರ್ ಮೋಟಾರ್, ವಾಟ್ ಎವರ್ ಇಟ್ ಮೇ ಬಿ, ಜನರೇಟರ್ ಆಗಿರಲಿ ಮೋಟರ್ ಆಗಿರಲಿ, ಇದು ಸಪರೇಟ್ ಒಂದು ಶಾಫ್ಟ್ ಇದೆ. ಆ ಶಾಫ್ಟಿಗೆ ನಾನು ಏನು ಮಾಡ್ತೀನಿ, ಒಂದು ಟೇಪ್ನ ಅಂಟಿಸ್ತೀನಿ. ಇಟ್ ಶುಡ್ ಬಿ ರೇಡಿಯಂ ಆಗಿರ್ಬೋದು ಅಥವಾ ವಾಟ್ ಎವರ್ ರಿಫ್ಲೆಕ್ಟಿವ್ ಏನು ಕಾನ್ಸೆಪ್ಟ್ ಇರುತ್ತೆ, ಆ ರಿಫ್ಲೆಕ್ಟಿವ್ ಇರುವಂಥ ಒಂದು ಟೇಪ್ನ ತೊಗೊಂಡು ನಾನು ಅದಕ್ಕೆ ಪೇಸ್ಟ್ ಮಾಡಬಹುದು. ದಿಸ್ ಕೂಡ ನಾನ್ ಕಾಂಟ್ಯಾಕ್ಟ್ ಟ್ಯಾಕೋಮೀಟರ್. ಇದರಲ್ಲಿ ಎರಡು ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಒಂದು ಫೋಟೋ ಡಿಟೆಕ್ಟರ್ ಬರುತ್ತೆ, ಇನ್ನೊಂದು ಲೈಟ್ ಸೋರ್ಸ್ ಬರುತ್ತೆ. ಯಾಕೆ ನಾನು ಆಗಲೇ ಹೇಳಿ, ನಾನ್ ಕಾಂಟ್ಯಾಕ್ಟ್ ಆ್ಯಂಡ್ ಟ್ಯಾಕೋಮೀಟರ್. ನಾನ್ ಕಾಂಟ್ಯಾಕ್ಟ್ ಅಂದರೆ ಯಾವುದು ಲಿಂಕ್ ಇಲ್ಲ ಅಂತ. ದೇರ್ ಇಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಶಾಫ್ಟ್ ಆ್ಯಂಡ್ ದ ಟಿಪ್ ಆಫ್ ದ ಟ್ಯಾಕೋಮೀಟರ್. ಟ್ಯಾಕೋಮೀಟ್ರಿಗೂ ಮತ್ತು ಶಾಫ್ಟಿಗೂ ಯಾವುದೇ ಲಿಂಕ್ ಇರಲ್ಲ, ಕಾಂಟ್ಯಾಕ್ಟ್ ಇರಲ್ಲ. ಸೊ ಅಂಥದಕ್ಕೆ ನಾನ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಮತ್ತು ಕಾಂಟ್ಯಾಕ್ಟ್ ಇಲ್ಲ ಅಂದಮೇಲೆ ಹೌ ವಿ ಕ್ಯಾನ್ ಮೆಷರ್ ದ ಸ್ಪೀಡ್ ಆಫ್ ದ ಶಾಫ್ಟ್? ರೆವಲ್ಯೂಷನ್ ಯಾವ ಥರ ಕಂಡುಹಿಡಿಬೇಕಂದ್ರೆ ಒಂದೇ ಒಂದು ಪಾಸಿಬಿಲಿಟಿ, ದಟ್ ಈಸ್ ದ ಲೈಟ್. ಬೆಳಕನ್ನು ಬಿಟ್ಟು ಅದರಲ್ಲಿರುವಂಥ ರೆವಲ್ಯೂಷನ್ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಸೊ ಹಂಗಾಗಿ ಲೈಟ್ ಸೋರ್ಸ್ ಭಾಳ ಇಂಪಾರ್ಟೆಂಟು. ಒಂದು ಲೈಟ್ ಸೋರ್ಸ್ ತಗೊಂಡಿದ್ದೀನಿ, ಆ ಲೈಟ್ನ ಕ್ಯಾಚ್ ಮಾಡೋರು ಒಬ್ರು ಬೇಕಲ್ಲ, ದಟ್ ಈಸ್ ಕಾಲ್ಡ್ ಫೋಟೋ ಡಿಟೆಕ್ಟರ್ ಅಂತ ಕರಿತೀವಿ. ಆ ಲೈಟ್ ಡಿಟೆಕ್ಟರ್ ಅಂತಲೂ ಕರೀತಾರೆ. ಫೋಟೋ ಡಿಟೆಕ್ಟರ್ನ ಬಳಕೆ ಮಾಡ್ತೀವಿ. ಎರಡು ಮೇಜರ್ ಕಾಂಪೋನೆಂಟ್ ಬರುತ್ತೆ, ಒಂದು ಲೈಟ್ ಸೋರ್ಸ್, ಒಂದು ಫೋಟೋ ಡಿಟೆಕ್ಟರ್. ಫಸ್ಟ್ ಏನು ಮಾಡಬೇಕು, ಲೈಟ್ ಸೋರ್ಸ್ ಇದೆ, ಆ ಲೈಟ್ ಸೋರ್ಸ್ನ ಸೀದಾ ಎಲ್ಲಿ ಕಳಿಸ್ಬೇಕು, ಒಂದು ರಿಫ್ಲೆಕ್ಟಿವ್ ಟೇಪಿಗೆ ಕಳಿಸ್ತಾ ಇದ್ದೀನಿ, ಜಸ್ಟ್ ಆರೋ ಮಾರ್ಕ್ ಅಬ್ಸರ್ವ್ ಮಾಡ್ರಿ. ಆ ಲೈಟ್ ಸೋರ್ಸ್ ಸೀದಾ ರಿಫ್ಲೆಕ್ಟಿವ್ ಟೇಪಿಗೆ ಹೋಯ್ತು. ಆ ರಿಫ್ಲೆಕ್ಟಿವ್ ಟೇಪ್ ಏನು ಮಾಡುತ್ತೆ, ಹೆಸರಲ್ಲಿ ಐತೆ ರಿಫ್ಲೆಕ್ಷನ್, ಟೇಪ್ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಆಲ್ಮೋಸ್ಟ್ ಫೈನಲಿ ಇಟ್ ಶುಡ್ ಬಿ ರಿಫ್ಲೆಕ್ಟ್ ದ ವಾಟ್ ಎವರ್ ದ ಇನ್ಕಮಿಂಗ್ ಲೈಟ್. ಬಂದಿರೋವಂಥ ಲೈಟ್ನ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ರಿಫ್ಲೆಕ್ಟ್ ಆಗಿರುವಂಥ ಲೈಟ್ ಸೀದಾ ಮತ್ತೆ ವಾಪಸ್ ಟ್ಯಾಕೋಮೀಟ್ರಿಗೆ ಹೋಗುತ್ತೆ. ಆ ಲೈಟ್ನ ಕ್ಯಾಚ್ ಮಾಡೋರು ಬೇಕಲ್ಲ, ಆ ಕ್ಯಾಚ್ ಮಾಡೋರು ಯಾರು ಅಂದರೆ ಫೋಟೋ ಡಿಟೆಕ್ಟರ್. ಫೋಟೋ ಡಿಟೆಕ್ಟರ್ ವಿಲ್ ಸೆನ್ಸ್ ದ ಲೈಟ್ ಆರ್ ವಿಲ್ ಕ್ಯಾಚ್ ದ ಲೈಟ್. ಆ ಲೈಟನ್ನ ಕ್ಯಾಚ್ ಆಗಿರುವಂಥ ಫೋಟೋ ಡಿಟೆಕ್ಟರ್ ಏನು ಮಾಡುತ್ತೆ, ಲೈಟ್ನ ಸೀದಾ ಎಲ್ಲಿ ಕಳಿಸುತ್ತೆ ಅಂದರೆ ಆ್ಯಂಡ್ ಗೇಟಿಗೆ ಕಳಿಸುತ್ತೆ. ಆ್ಯಂಡ್ ಗೇಟ್ ಕೆಲಸ ಏನಪ್ಪ ಅಂದರೆ, ಇಲ್ಲಿ ನಾನು ಸುಮಾರು ಸತಿ ಹೇಳಿದ್ದೀನಿ, ಫ್ರೀಕ್ವೆನ್ಸಿ ಮೀಟ್ರಲ್ಲಿ ಆ್ಯಂಡ್ ಗೇಟ್ ಕೆಲಸ ಏನು ಅಂದರೆ ಕೌಂಟ್ ದ ನಂಬರ್ ಆಫ್ ಪಲ್ಸಸ್, ಪಲ್ಸಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋರು ಆ್ಯಂಡ್ ಗೇಟು ಎಲ್ಲಿ ಅಂದರೆ ಫ್ರೀಕ್ವೆನ್ಸಿ ಮೀಟ್ರಲ್ಲಿ. ಬಟ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟ್ಯಾಕೋಮೀಟ್ರಲ್ಲಿ ಆ್ಯಂಡ್ ಗೇಟ್ ಕೆಲಸ ಏನಪ್ಪ ಅಂದರೆ ಕನ್ವರ್ಷನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಏನು ಕನ್ವರ್ಟ್ ಮಾಡುತ್ತೆ, ಇನ್ಕಮಿಂಗ್ ಲೈಟ್ ಬಂತಲ್ವಾ, ಫೋಟೋ ಡಿಟೆಕ್ಟರ್ ಲೈಟ್ನ ಕ್ಯಾಚ್ ಮಾಡುತ್ತಲ್ವಾ, ಆ ಲೈಟನ್ನ ಪಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾಕೆ ಬೇಕು ಪಲ್ಸ್ ಅನ್ನೋ ನಾನು ಹೇಳಿದ್ದೀನಿ. ಪಲ್ಸ್
ಇದೊಂದೇ ಭಾಷೆ ನಿಮ್ಮ ಡಿಜಿಟಲ್ಗೆ ಅರ್ಥ ಆಗುವಂಥದ್ದು. ನಿಮ್ಮ ಡಿಜಿಟಲ್ಗೆ ಅರ್ಥ ಆಗಬೇಕು ಅಂತಂದ್ರೆ ಇದೊಂದೇ ಭಾಷೆ ಅರ್ಥ ಆಗೋದಕ್ಕೆ. ಒಂದು ಝೀರೋ ಇನ್ನೊಂದು ಒನ್, ಒಂದು ಝೀರೋ ಇನ್ನೊಂದು ಒನ್, ಒಂದು ಝೀರೋ ಒಂದು ಝೀರೋ. ಸೊ ಫೈನಲಿ ವಿ ಹ್ಯಾವ್ ಟು ಕನ್ವರ್ಟ್, ಕನ್ವರ್ಟ್ ಮಾಡಲೇಬೇಕು. ಸೊ ಲೈಟ್ ಅನ್ನ ಪಲ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಆ ಕೆಲಸ ಯಾರು ಮಾಡ್ತಾರೆ? ಆ್ಯಂಡ್ ಗೇಟ್ ಮಾಡ್ತಾರೆ. ಆ್ಯಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇನ್ ಟು ಪಲ್ಸ್. ಟ್ಯಾಕೋಮೀಟರ್ ಕೆಲಸ ಏನು? ಇಟ್ ಇಟ್ ಮೆಷರ್ ಸ್ಪೀಡ್. ಹೌದಾ? ಟ್ಯಾಕೋಮೀಟರ್ ಕ್ಯಾನ್ ಮೆಷರ್ ಸ್ಪೀಡ್, ಸ್ಪೀಡ್ನ ಮೆಷರ್ ಮಾಡುತ್ತೆ. ಟ್ಯಾಕೋಮೀಟರ್ ಕ್ಯಾನ್ ಮೆಷರ್ ಸ್ಪೀಡ್. ಬಟ್ ಇಲ್ಲಿ ಔಟ್ಪುಟ್ ಬಂದಿರೋದೇನು? ಪಲ್ಸ್. ಆ ಪಲ್ಸ್ನ ಏನು ಮಾಡಬೇಕು? ಸ್ಪೀಡಿಗೆ ಕನ್ವರ್ಟ್ ಮಾಡಬೇಕು. ಎಷ್ಟಿದೆ ಫಸ್ಟ್ ಪಲ್ಸ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ಲ. ಎಷ್ಟು ನಂಬರ್ ಆಫ್ ಎನೇಬಲ್ ಸಿಗ್ನಲ್ಸ್ ಇದೆ ಅಂತ ಗೊತ್ತು. ನಮಗೆ ಡಿಸೇಬಲ್ ಬಿಟ್ಬಿಡಿ, ಇಟ್ ಡಸಂಟ್ ಕಾನ್ಸಂಟ್ರೇಟ್ ಆನ್ ಡಿಸೇಬಲ್ ಸಿಗ್ನಲ್ಸ್, ಓನ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಎನೇಬಲ್ ಸಿಗ್ನಲ್ಸ್. ಎನೇಬಲ್ ಸಿಗ್ನಲ್ಸ್ ಗಳು ಮಾತ್ರ ನಾವು ತಗೋತೀವಿ. ಆ ಎನೇಬಲ್ ಸಿಗ್ನಲ್ಸ್ ಎಷ್ಟಿದೆ, 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 ಎಷ್ಟಿದೆ ಅಂತ ಫಸ್ಟ್ ಎನೇಬಲ್ ಸಿಗ್ನಲ್ಸ್ಗಳನ್ನ ಕೌಂಟ್ ಮಾಡಬೇಕು. ಆ ಕೌಂಟ್ ಕೆಲಸ ಕೌಂಟರ್ ಮಾಡುತ್ತೆ. ಹೌ ಮಚ್ ಎನೇಬಲ್ ಸಿಗ್ನಲ್ಸ್ ಇನ್ ದ ಸ್ಕ್ವೇರ್ ವೇವ್ ಪಲ್ಸ್ ಅನ್ನೋದನ್ನ ಫಸ್ಟ್ ಕೌಂಟರ್ ಮಾಡುತ್ತೆ. ಅದಾದ ತಕ್ಷಣ ಏನು ಮಾಡುತ್ತೆ ಅಂದರೆ ಕನ್ವರ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏನು ಕನ್ವರ್ಷನ್ ಮಾಡುತ್ತೆ ಅಂದರೆ ಪಲ್ಸನ್ನ ಸ್ಪೀಡ್ ಆಗಿ ಕನ್ವರ್ಷನ್. ಯು ಶುಡ್ ಕನ್ವರ್ಟ್ ಪಲ್ಸ್ ಇನ್ ಟು ಸ್ಪೀಡ್. ದಟ್ ಸ್ಪೀಡ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಯುವರ್ ಡಿಸ್ಪ್ಲೇ ಯೂನಿಟ್. ಸೊ ದಿಸ್ ಕೊಡ್ತಾರೆ ಡಿಜಿಟಲ್ ವಾರ್ ಕಾಂಟ್ಯಾಕ್ಟ್ ಅಂತ. ಭಾಳ ಸಿಂಪಲ್. ಇದನ್ನು ಇಂಗ್ಲೀಷಲ್ಲಿ ಬರೋದು ಮುಗಿತು. ಹೆಂಗೆ ಬರೆಯೋದು? ಇನ್ ಡಿಜಿಟಲ್ ನಾನ್ ಕಾಂಟ್ಯಾಕ್ಟೆಡ್ ಟ್ಯಾಕೋಮೀಟರ್, ಇನ್ ಡಿಜಿಟಲ್ ನಾನ್ ಕಾಂಟ್ಯಾಕ್ಟೆಡ್ ಟ್ಯಾಕೋಮೀಟರ್ ದೇರ್ ಇಸ್ ಅ ಲೈಟ್ ಸೋರ್ಸ್ ಅಂಡ್ ಫೋಟೋ ಡಿಟೆಕ್ಟರ್. ಇನ್ ಡಿಜಿಟಲ್ ನಾನ್ ಕಾಂಟ್ಯಾಕ್ಟೆಡ್ ಟ್ಯಾಕೋಮೀಟರ್ ಲೈಟ್ ಸೋರ್ಸ್ ಅಂಡ್ ಅ ಫೋಟೋ ಡಿಟೆಕ್ಟರ್. ಎ ಪೀಸ್ ಆಫ್ ರಿಫ್ಲೆಕ್ಟಿವ್ ಟೇಪ್ ಇಸ್ ಫಿಕ್ಸ್ಡ್ ಆನ್ ದ ಶಾಫ್ಟ್. ಒಂದು ಸಣ್ಣ ರಿಫ್ಲೆಕ್ಟಿವ್ ಟೇಪ್ನ ಫಿಕ್ಸ್ ಮಾಡಿ ಯಾವುದಕ್ಕೆ? ಶಾಫ್ಟಿಗೆ. ದ ಲೈಟ್ ಸೋರ್ಸ್ ಗೆಟ್ಸ್ ಫೋಕಸ್ಡ್ ಆನ್ ದ ರಿಫ್ಲೆಕ್ಟಿವ್ ಟೇಪ್. ಫೋಕಸ್ಡ್ ಅಂದ್ರೆ ಗೊತ್ತಿರಬೇಕು, ಅದಕ್ಕೆ ಫೋಕಸ್ ಮಾಡಬೇಕು. ಆ ರಿಫ್ಲೆಕ್ಟಿವ್ ಟೇಪ್ಗೆ ಲೈಟ್ ಅನ್ನ ಏನು ಮಾಡಬೇಕು? ಫೋಕಸ್ ಮಾಡಬೇಕು. ದ ಲೈಟ್ ಸೋರ್ಸ್ ಗೆಟ್ಸ್ ಫೋಕಸ್ಡ್ ಆನ್ ದ ರಿಫ್ಲೆಕ್ಟಿವ್ ಟೇಪ್. ರಿಫ್ಲೆಕ್ಟಿವ್ ಟೇಪ್ ಹಂಗೆ ಇರತ್ತಾ, ದೆನ್ ಆ ಬಂದಿರುವಂಥ ಲೈಟ್ನ ಮತ್ತೆ ಏನು ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ. ಸೊ ದ ಲೈಟ್ ಗೆಟ್ಸ್ ರಿಫ್ಲೆಕ್ಟೆಡ್, ದ ಲೈಟ್ ಗೆಟ್ಸ್ ರಿಫ್ಲೆಕ್ಟ್, ಮತ್ತೆ ಲೈಟ್ ಏನಾಗುತ್ತೆ? ರಿಫ್ಲೆಕ್ಟ್ ಆಗುತ್ತೆ. ವಿಚ್ ಇಸ್ ಸೆನ್ಸ್ಡ್ ಬೈ ವಾಟ್? ಫೋಟೋ ಡಿಟೆಕ್ಟರ್. ಆ ಲೈಟ್ನ ಮತ್ತೆ ಯಾರು ಸೆನ್ಸ್ ಮಾಡ್ತಾರೆ ಅಂತಂದರೆ ಫೋಟೋ ಡಿಟೆಕ್ಟರ್ ಸೆನ್ಸ್. ದ ಲೈಟ್ ಗೆಟ್ಸ್ ರಿಫ್ಲೆಕ್ಟೆಡ್ ವಿಚ್ ಇಸ್ ಸೆನ್ಸ್ಡ್ ಬೈ ಫೋಟೋ ಡಿಟೆಕ್ಟರ್. ದಟ್ಸ್ ಫೋಟೋ ಡಿಟೆಕ್ಟರಿಂದ ಏನು ಲೈಟ್ ಸೆನ್ಸ್ ಆಯಿತು, ದಟ್ಸ್ ಲೈಟ್ ಸೋರ್ಸ್ ಶುಡ್ ಬಿ ಗಿವನ್ ಟು ದ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ ಏನು ಮಾಡುತ್ತೆ? ಇಲ್ಲಿ ಹೇಳಿದ್ದೀನಿ, ಕನ್ವರ್ಷನ್ ಲೈಟ್ ಇನ್ ಟು ಪಲ್ಸಸ್. ಆ್ಯಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇನ್ ಟು ಪಲ್ಸಸ್, ಪಲ್ಸಸ್ ಆಗಿ ಬದಲಾವಣೆ ಆಗುತ್ತೆ. ಯಾಕೆ ಪಲ್ಸ್ ಆಗಿ ಕನ್ವರ್ಟ್ ಆಗಬೇಕು ನಮ್ಗೆ ಗೊತ್ತಿರಬೇಕು. ನಮಗೆ ಡಿಜಿಟಲ್ ಭಾಷೆಗೆ ಅರ್ಥ ಆಗುವಂಥ ಒಂದೇ ಒಂದು ವೇವ್ ಅಂತಂದರೆ ಅಥವಾ ಪಲ್ಸ್ ಅಂದರೆ ದಟ್ ಈಸ್ ಕಾಲ್ಡ್ ಸ್ಕ್ವೇರ್ ವೇವ್. ಸ್ಕ್ವೇರ್ ವೇವಿಗೆ ಬದಲಾವಣೆ ಆಗಲೇಬೇಕು. ಆ ಕೆಲಸ ಆ್ಯಂಡ್ ಗೇಟ್ ಮಾಡೋದು, ಲೈಟನ್ನು ಪಲ್ಸ್ ಆಗಿ ಬದಲಾವಣೆ ಮಾಡೋದು. ಆ್ಯಂಡ್ ಗೇಟ್ ಪಲ್ಸ್ ಆಗಿರುವಂಥ, ಪಲ್ಸ್ ಬಂದಿರೋವಂಥ ಆ್ಯಂಡ್ ಗೇಟಿಂದ ಏನು ಬಂದಿದೆ ಪಲ್ಸ್, ಆ ಪಲ್ಸಲ್ಲಿ ಎಷ್ಟು ಎನೇಬಲ್ ಸಿಗ್ನಲ್ಸ್ ಇದೆ ಅಂತ ಕೌಂಟ್ ಆಗಬೇಕು. ಆ ಕೆಲಸ ಯಾರು ಮಾಡ್ತಾರೆ? ಕೌಂಟರ್ ಮಾಡೋದು. ಕೌಂಟರ್ ಕೌಂಟ್ಸ್ನ ನಂಬರ್ ಆಫ್ ಪಲ್ಸಸ್ ಆ್ಯಂಡ್ ಕನ್ವರ್ಟ್ಸ್, ಕನ್ವರ್ಟ್ ಮಾಡುತ್ತೆ. ಈ ಫೈನಲಿ ಏನು ಕನ್ವರ್ಟ್ ಮಾಡುತ್ತೆ? ನಮಗೆ ಬೇಕಾಗಿರೋ ಔಟ್ಪುಟ್ ಏನು? ಸ್ಪೀಡ್. ಯು ಶುಡ್ ಕನ್ವರ್ಟ್ ಪಲ್ಸಸ್ ಇನ್ ಟು ಸ್ಪೀಡ್, ಸ್ಪೀಡ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಸ್ಪೀಡ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಯುವರ್ ಡಿಸ್ಪ್ಲೇ. ಭಾಳ ಸಿಂಪಲ್. ದಿಸ ಕೊಡ್ದ ನಾನ್ ಕಾಂಟ್ಯಾಕ್ಟೆಡ್ ಟ್ಯಾಕೋಮೀಟರ್. ಇನ್ನೊಂದ್ಸತಿ ಬರಿತೀನಿ, ಸೊ ನಿಮ್ಗೆ ಇನ್ನೊಂದು ಐಡಿಯಾ ಬರುತ್ತೆ. ಸೆಕೆಂಡ್ ಡಿಜಿಟಲ್ ನಾನ್ ಕಾಂಟ್ಯಾಕ್ಟ್ ಅಕೌಂಟ್. ವೆರಿ ಸಿಂಪಲ್. ರೈಟ್ ಆನ್ ಶಾಫ್ಟ್, there is one reflective tape, right?
end. Motor. Display. This is photo detector. Light source. And the gate. So, this is about non-contacted tachometer. No linking between the shaft and the tachometer. Illa kanagutta shaft igu tachometer igu yavade contact illa. Adru we have to find the rotation or revolution of the shaft. Shaft alli eshtu revolution hodita ide anta namage kandidibodu. Henge only one possible, that is the light. Badaku light ಅನ್ನೋ ಒಂದು ಕಾನ್ಸೆಪ್ಟ್ನ ಬಳಕೆ ಮಾಡಿಕೊಂಡು ಸೊ ಹೌ ಮಚ್ ರೆವಲ್ಯೂಷನ್ ಆಫ್ ದ ಸ್ಪೀಡ್ ಸ್ಪೀಡ್ ಎಷ್ಟಿದೆ ಅಂತ ಆಟೋಮೆಟಿಕಲಿ ಕಂಡುಹಿಡಿಯಬಹುದು. ದಟ್ ಈಸ್ ಕಾಲ್ಡ್ ಲೈಟ್ ಸೋರ್ಸ್ ಅಂಡ್ ಫೋಟೋ ಡಿಟೆಕ್ಟರ್. ಎರಡು ಮೇಜರ್ ಆಗಿ ಇಲ್ಲಿ ಬಳಕೆ ಮಾಡ್ತೀವಿ ನಾನ್ ಕಾಂಟ್ಯಾಕ್ಟೆಡ್ ಟಾಕೋಮೀಟರ್ಲಿ, ಒಂದು ಲೈಟ್ ಸೋರ್ಸ್ ಅಂಡ್ ಫೋಟೋ ಡಿಟೆಕ್ಟರ್. ಲೈಟ್ ಸೋರ್ಸ್ ಅಂಡ್ ಫೋಟೋ ಡಿಟೆಕ್ಟರ್ ನೋಡಿ, ದಟ್ಸ್ ಲೈಟ್ ಸೋರ್ಸ್. ದಿಸ್ ಲೈಟ್ ಸೋರ್ಸ್ ಈಸ್ ಫೋಕಸ್ಡ್ ಆನ್ ದ ರಿಫ್ಲೆಕ್ಟಿವ್ ಟೇಪ್. ಒಂದು ಲೈಟ್ ರಿಫ್ಲೆಕ್ಟಿವ್ ಟೇಪ್ಗೆ ಫೋಕಸ್ ಮಾಡಬೇಕು ಅಂದರೆ ಅದಕ್ಕೆ ಬಿಟ್ಟು ಬಿಡಬೇಕು. ಬಿಟ್ಟಾಗ ಆರೋ ಮಾರ್ಕ್ ಅಬ್ಸರ್ವ್ ಮಾಡಿರಿ, ಬಿಡ್ತಾ ಇರಲಿ. ರಿಫ್ಲೆಕ್ಟಿವ್ ಟೇಪ್ ಹೆಸರಲ್ಲೇ ಐತೆ, ರಿಫ್ಲೆಕ್ಷನ್ ಮಾಡುತ್ತೆ ಅಂದರೆ ವಾಪಸ್ ಮತ್ತೆ ಲೈಟನ್ನು ಕಳಿಸುತ್ತೆ. ಬಂದಿರೋಂಥ ಲೈಟನ್ನ ತೊಗೊಂಡು ಮತ್ತೆ ವಾಪಸ್ ಕಳಿಸುತ್ತೆ, ಅದು ಎಲ್ಲಿ ಹೋಗುತ್ತೆ, ಮತ್ತೆ ಟಾಕೋಮೀಟ್ರಿಗೆ ಹೋಯ್ತು. ನೋಡಿ ಈಗ ಲಿಂಕ್ ಆಯಿತು. ಸೊ ಈಗೇನು ವಾಪಸ್ ಹೋಗ್ತಾ ಇದೆ ಲೈಟ್, ಆ ಲೈಟಲ್ಲಿ ಇದೆ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ನ ಸ್ಪೀಡಾಗಿ ಬದಲಾವಣೆ ಮಾಡಬೇಕು, ಅದಷ್ಟು ಆ ಕೆಲಸ ಮಾಡಬೇಕು. ಇಷ್ಟೇ ಕಾನ್ಸೆಪ್ಟ್. ಈ ಲೈಟ್ ಮಾಮೂಲಿ ಲೈಟ್ ಅಲ್ಲ. ದಿಸ್ ಲೈಟಲ್ಲಿ ದಿಸ್ ಲೈಟ್ ಇನ್ಕ್ಲೂಡ್ಸ್ ದ ಇನ್ಫಾರ್ಮೇಷನ್ ಆಫ್ ದ ಸ್ಪೀಡ್. ಆ ಸ್ಪೀಡಿನ ಇನ್ಫಾರ್ಮೇಷನ್ ಅದರೊಳಗಡೆ ಇದೆ. ಆ ಸ್ಪೀಡಲ್ಲಿ ಆ ಲೈಟನ್ನು ನಾವೇನು ಮಾಡಬೇಕು, ಈಗ ಬದಲಾವಣೆ ಮಾಡಬೇಕು, ಸ್ಪೀಡಾಗಿ ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರ ನಾವು ಮಾಡಿದೆ. ಸೊ ದಿಸ್ ಲೈಟ್ ಈಗ ಕ್ಯಾಚ್ ಮಾಡೋರು ಬರಬೇಕಲ್ಲ, ಲೈಟ್ನ ಡಿಟೆಕ್ಟ್ ಮಾಡಬೇಕು ಅಥವಾ ಸೆನ್ಸ್ ಮಾಡೋಕ್ಕೂ ಬರಬೇಕಲ್ಲ. ಸೊ ಫೋಟೋ ಡಿಟೆಕ್ಟರ್ ಏನು ಮಾಡುತ್ತೆ ಅಂದರೆ ಬಂದಿರೋಂಥ ಲೈಟ್ನ ಡಿಟೆಕ್ಟ್ ಮಾಡೋದು, ಸೆನ್ಸ್ ಮಾಡೋದು. ಆ ಲೈಟನ್ನು ಸೀದಾ ಎಲ್ಲಿ ಕಳಿಸ್ತೀನಿ ಅಂದರೆ ಹ್ಯಾಂಡ್ ಗೇಟಿಗೆ ಕಳಿಸ್ತೀನಿ. ಆಗಲೇ ಹೇಳ್ದಂಗೆ ಫ್ರೀಕ್ವೆನ್ಸಿ ಮೀಟ್ರಲ್ಲಿ ಹ್ಯಾಂಡ್ ಗೇಟ್ನ ಫಂಕ್ಷನ್ ಬೇರೆ, ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟ್ರಲ್ಲಿ ಹ್ಯಾಂಡ್ ಗೇಟ್ ಫಂಕ್ಷನ್ ಬೇರೆ. ಫ್ರೀಕ್ವೆನ್ಸಿ ಮೀಟ್ರಲ್ಲಿ ಹ್ಯಾಂಡ್ ಗೇಟ್ ಏನು ಮಾಡ್ತು, ಕೌಂಟ್ ಮಾಡ್ತು ಎಷ್ಟು ನಂಬರ್ ಆಫ್ ಎನಾಬಲ್ ಸಿಗ್ನಲ್ಸ್ ಇದೆ ಅಂತ ಕೌಂಟ್ ಮಾಡಿದ್ದು ಯಾರು ಅಂದರೆ ಹ್ಯಾಂಡ್ ಗೇಟ್, ಎಲ್ಲಿ ಡಿಜಿಟಲ್ ಫ್ರೀಕ್ವೆನ್ಸಿ ಮೀಟ್ರಲ್ಲಿ. ಬಟ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟಾಕೋಮೀಟ್ರಲ್ಲಿ ಹ್ಯಾಂಡ್ ಗೇಟ್ ಕೌಂಟ್ ಮಾಡಲ್ಲ, ಕನ್ವರ್ಷನ್ ಮಾಡುತ್ತೆ. ಏನು ಮಾಡುತ್ತೆ? ಕನ್ವರ್ಷನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಏನು ಕನ್ವರ್ಟ್ ಮಾಡುತ್ತೆ? ಲೈಟ್ ಇಂಟು ಪಲ್ಸಸ್. ಇದು ನೀವು ಗಟ್ಟುಡಿ ಅವಶ್ಯಕತೆ ಇಲ್ಲ, ಮಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಗೊತ್ತಿರಬೇಕು, ಡಿಜಿಟಲ್ ಅಂದ ತಕ್ಷಣನೇ ಅದಕ್ಕೆ ಸೈನು ಸಾಡಲ್ ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗುವಂತ ಭಾಷೆ ಒಂದೇ, ಸ್ಕ್ವೇರ್ ವೇವ್ ಪಲ್ಸ್. ಇದಕ್ಕೆ ಪಲ್ಸ್ ಅಂತ ಕರಿತೀವಿ ನಾವು, ಅಥವಾ ಸಿಂಪ್ಲಿ ಸ್ಕ್ವೇರ್ ವೇವ್ ಅಂತ ಕರಿತೀವಿ. ಪಲ್ಸ್ ಅಥವಾ ಸ್ಕ್ವೇರ್ ವೇವ್, ಪಲ್ಸ್ ಆಗಿ ಬದಲಾವಣೆ ಆಗಬೇಕು, ಸ್ಕ್ವೇರ್ ವೇವ್ ಆಗಿ ಬದಲಾವಣೆ ಆಗಬೇಕು. ಯಾಕೆ ಸರ್ ಸ್ಕ್ವೇರ್ ವೇವ್ಗೆ ಬದಲಾವಣೆ ಆಗಬೇಕು? ಏನೈತೆ ಇದರಲ್ಲಿ ನೋಡ್ರಿ, ಇಲ್ಲ ಅಬ್ಸರ್ವ್ ಆಗುತ್ತೆ. 0 1 0 1 0 1 0 1. ಡಿಜಿಟಲ್ ಇಸ್ ನಥಿಂಗ್ ಬಟ್ 0 and 1. ಹೌದಾ? ಡಿಜಿಟಲ್ ಅಂತಂದ್ರೆ 0 and 1 ಒಳಗಡೆ ಇರುವಂತಹ ಕಾನ್ಸೆಪ್ಟ್ ನೋಡಿ. ಪಲ್ಸ್ ಆಗಿ ಬದಲಾವಣೆ ಆಗಲೇಬೇಕು. ಬಟ್ ನಮಗೆ ಬಂದಿರೋದು ಲೈಟ್. ಆ ಲೈಟ್ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸೊ ಆ ಲೈಟ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಸ್ಪೀಡ್ ಆಗಿ ಬದಲಾವಣೆ ಮಾಡಬೇಕು ಅಂತಂದ್ರೆ ನನಗೆ ಪಲ್ಸ್ ಆಗಿ ಬದಲಾವಣೆ ಆಗಲೇಬೇಕು. ಆ ಕೆಲಸ ಹ್ಯಾಂಡ್ ಗೇಟ್ ಮಾಡೋದು. ಹ್ಯಾಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇಂಟು ಪಲ್ಸಸ್. ಈಗ ಪಲ್ಸಸ್ ಆಗಿ ಬದಲಾವಣೆ ಆಯಿತು. ಈ ಪಲ್ಸಸ್ ಅಲ್ಲಿ ಎಷ್ಟು ಎನಾಬಲ್ ಸಿಗ್ನಲ್ಸ್ ಇದಾವೆ ಅಂತ ಗೊತ್ತಾಗಬೇಕಲ್ಲ. ಯಾಕೆ ನಾನು ಆಗಲೇ ಫ್ರೀಕ್ವೆನ್ಸಿ ಮೀಟರ್ಲ್ಲಿ ಹೇಳಿದೆ, ಡಿಸೇಬಲ್ ಸಿಗ್ನಲ್ಸ್ಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಲ್ಲ, ಓನ್ಲಿ ಎನಾಬಲ್ ಸಿಗ್ನಲ್ಸ್ಗಳು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕೆಂದ್ರೆ ಎಷ್ಟು ಪಲ್ಸಸ್ ಇದೆ ಅನ್ನೋದು ಬೇಕಲ್ವಾ. ಸೊ ಎಷ್ಟು ರೆವಲ್ಯೂಷನ್ ಇದೆ, ಹೊಡಿಬೇಕು, ಹೊಡಿತಾ ಇದೆ ಅಂತ ಗೊತ್ತಾಗಬೇಕು ಅಂದರೆ ಎನಾಬಲ್ ಸಿಗ್ನಲ್ಸ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿರಬೇಕು. ಎನಾಬಲ್ ಸಿಗ್ನಲ್ಸ್ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ನೋಡಿ, 1 2 3 4 5 ಐದು ಎನಾಬಲ್ ಸಿಗ್ನಲ್ಸ್ ಇದೆ. ಆ 5 ಎನಾಬಲ್ ಸಿಗ್ನಲ್ ಇದೆ ಅಂತ ಕೌಂಟ್ ಮಾಡೋರು ಯಾರು ಅಂದ್ರೆ ಕೌಂಟರ್. ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಪಲ್ಸಸ್, ನಂಬರ್ ಆಫ್ ಎನಾಬಲ್ ಸಿಗ್ನಲ್ಸ್. ಎನಾಬಲ್ ಸಿಗ್ನಲ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡುತ್ತೆ. ಇದು ಒಂದೇ ಕೆಲಸ ಕೌಂಟರ್ ಮಾಡಲ್ಲ. ದೆನ್ ಫೈನಲಿ ವಾಟ್ ವಿ ರಿಕ್ವೈರ್ಡ್? ಸ್ಪೀಡ್. ಟಾಕೋಮೀಟರ್ ಕೆಲಸ ಏನಪ್ಪಾ ಅಂದ್ರೆ ಸ್ಪೀಡ್ನ ಮೆಷರ್ ಮಾಡೋದು. ಫೈನಲ್ ಡಿಸ್ಪ್ಲೇ ಯೂನಿಟ್ ಅಲ್ಲಿ ಸ್ಪೀಡನ್ನೇ ಅದು ಡಿಸ್ಪ್ಲೇ ಮಾಡಬೇಕು. ಸ್ಪೀಡನ್ನೇ ಡಿಸ್ಪ್ಲೇ ಮಾಡಬೇಕು ಅಂದರೆ
ಕನ್ವರ್ಷನ್ ಆಗ್ಬೇಕು. ಹೆಂಗ್ ಕನ್ವರ್ಷನ್ ಆಗ್ಬೇಕು? ಈ ಪಲ್ಸ್ ಏನಿದೆ, ಈ ಪಲ್ಸ್ ಯಾವ್ದಕ್ಕೆ ಕನ್ವರ್ಟ್ ಆಗ್ಬೇಕು ಅಂದ್ರೆ ಸ್ಪೀಡ್ ಕನ್ವರ್ಟ್. ಎರಡು ಕೆಲಸ ಮಾಡೋದು. ಕೌಂಟರ್ ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಪಲ್ಸಸ್, ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಪಲ್ಸಸ್, ಅಟ್ ದ ಸೇಮ್ ಟೈಮ್ ಕೌಂಟರ್ ಕನ್ವರ್ಟ್ಸ್ ದ ಪಲ್ಸಸ್ ಇನ್ ಟು ಸ್ಪೀಡ್. ಕೌಂಟರ್ ಕನ್ವರ್ಟ್ಸ್ ದ ಪಲ್ಸಸ್ ಇನ್ ಟು ಸ್ಪೀಡ್. ಆ ಬಂದಿರುವಂತ ಸ್ಪೀಡ್ನ ಶುಡ್ ಬಿ ಮೆಲ್ ಡಿಸ್ಪ್ಲೇಡ್ ಇನ್ ಡಿಸ್ಪ್ಲೇ. ಇಷ್ಟು ಮಾಡಿದ್ರೆ ಮುಗಿಯುತ್ತೆ. ದಿಸ್ ಆರ್ ಕಾನ್ಸೆಪ್ಟ್ಸ್ ಆಫ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟೆಕೋಮೀಟರ್. ಇನ್ನೊಂದ್ಸತಿ ಇಂಗ್ಲೀಷಲ್ಲಿ ಹೇಳ್ತೀನಿ, ಕರೆಕ್ಟಾಗಿ ಹೇಳ್ಬಿಟ್ಟು. ಇನ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟೆಕೋಮೀಟರ್ ದೇರ್ ಇಸ್ ಎ ಲೈಟ್ ಸೋರ್ಸ್ ಅಂಡ್ ಫೋಟೋ ಡಿಟೆಕ್ಟರ್. ಎ ಪೀಸ್ ಆಫ್ ರಿಫ್ಲೆಕ್ಟಿವ್ ಟೇಪ್ ಇಸ್ ಫಿಕ್ಸ್ಡ್ ಆನ್ ದ ಶಾಫ್ಟ್. ದ ಲೈಟ್ ಸೋರ್ಸ್ ಗೆಟ್ಸ್ ಫೋಕಸ್ಡ್ ಆನ್ ದ ರಿಫ್ಲೆಕ್ಟಿವ್ ಟೇಪ್ ವಿಚ್ ಗೆಟ್ಸ್ ರಿಫ್ಲೆಕ್ಟೆಡ್ ಅಂಡ್ ಸೆನ್ಸರ್ಡ್ ಬೈ ಫೋಟೋ ಡಿಟೆಕ್ಟರ್. ಆ್ಯಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇನ್ ಟು ಪಲ್ಸಸ್. ಆ್ಯಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇನ್ ಟು ಪಲ್ಸಸ್. ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಪಲ್ಸಸ್. ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಪಲ್ಸಸ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ ಶುಡ್ ಕನ್ವರ್ಟ್ಸ್ ಪಲ್ಸಸ್ ಇನ್ ಟು ಸ್ಪೀಡ್. ದಟ್ ಸ್ಪೀಡ್ ಶುಡ್ ಬಿ ಡಿಸ್ಪ್ಲೇಡ್ ಇನ್ ಎ ಡಿಸ್ಪ್ಲೇ. ಸಿಂಪಲ್ ಕಾನ್ಸೆಪ್ಟ್. ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ಹೇಳ್ರಿ. ಇನ್ ನಾನ್ ಕಾಂಟ್ಯಾಕ್ಟ್ ಟೈಪ್ ಟೆಕೋಮೀಟರ್ ಲೈಟ್ ಸೋರ್ಸ್ ಅಂಡ್ ಫೋಟೋ ಡಿಟೆಕ್ಟರ್ ಆರ್ ಯೂಸ್. ಲೈಟ್ ಸೋರ್ಸ್ ಗೆಟ್ಸ್ ಫೋಕಸ್ಡ್ ಆನ್ ದ ರಿಫ್ಲೆಕ್ಟಿವ್ ಟೇಪ್. ಎ ಪೀಸ್ ಆಫ್ ರಿಫ್ಲೆಕ್ಟಿವ್ ಟೇಪ್ ಇಸ್ ಫಿಕ್ಸ್ಡ್ ಆನ್ ದ ಶಾಫ್ಟ್. ಲೈಟ್ ಸೋರ್ಸ್ ಗೆಟ್ಸ್ ಫೋಕಸ್ಡ್ ಆನ್ ದ ರಿಫ್ಲೆಕ್ಟಿವ್ ಟೇಪ್. ದ ಲೈಟ್ ಗೆಟ್ಸ್ ರಿಫ್ಲೆಕ್ಟೆಡ್ ವಿಚ್ ಇಸ್ ಸೆನ್ಸರ್ಡ್ ಬೈ ಫೋಟೋ ಡಿಟೆಕ್ಟರ್. ಆ್ಯಂಡ್ ಗೇಟ್ ಕನ್ವರ್ಟ್ಸ್ ಲೈಟ್ ಇನ್ ಟು ಪಲ್ಸಸ್. ಕೌಂಟರ್ ಕೌಂಟ್ಸ್ ದ ನಂಬರ್ ಆಫ್ ಪಲ್ಸಸ್ ಅಂಡ್ ಕನ್ವರ್ಟ್ಸ್ ಪಲ್ಸಸ್ ಇನ್ ಟು ಸ್ಪೀಡ್ ವಿಚ್ ಇಸ್ ಡಿಸ್ಪ್ಲೇ ಇನ್ ಎ ಡಿಸ್ಪ್ಲೇ. ದಿಸ್ ಅಬೌಟ್ ದ ನಾನ್ ಕಾಂಟ್ಯಾಕ್ಟ್ ಟೈಪ್ ಟೆಕೋಮೀಟರ್. ವೆರಿ ಸಿಂಪಲ್ ಡಿಜಿಟಲ್ ಮೀಟರ್, ಭಾಳ ಸಿಂಪಲ್ ಆಗಿರುವಂಥದ್ದು. ಇದು ಸುಮಾರು ಸತಿ ಕೇಳಿದ್ದಾನೆ, 5 ಮಾರ್ಕ್ಸಿಗೆ ಕೇಳಿದ್ದಾನೆ. ಸೊ ಪ್ಲೀಸ್ ರೆಫರ್ ಕ್ವಶನ್ ಪೇಪರ್ಸ್, ಹಳೆಯ ಕ್ವಶನ್ ಪೇಪರ್ಸ್ ಇನ್ನೂ ದಯವಿಟ್ಟು ರೆಫರ್ ಮಾಡಿ, ಭಾಳ ಇಂಪಾರ್ಟೆಂಟು. ಸುಮಾರು ಸತಿ ಅಪಿಯರ್ ಆಗಿದೆ, ಏನೂ ಇಲ್ಲ ಇದರಲ್ಲಿ. ಒಂದು ಲೈಟು ಇನ್ಫಾರ್ಮೇಷನ್ನ ತಗೊಳತ್ತೆ, ಇನ್ಫಾರ್ಮೇಷನ್ನ ಕಳಿಸುತ್ತೆ. ಆ ಇನ್ಫಾರ್ಮೇಷನ್ ಏನಿದೆ ಲೈಟಲ್ಲಿ ಅದನ್ನು ಸ್ಪೀಡಾಗಿ ಬದಲಾವಣೆ ಮಾಡಬೇಕು. ಆ ಬದಲಾವಣೆ ಮಾಡೋಕ್ಕೆ ಇವನ್ನ ಬಳಕೆ ಮಾಡ್ತೇವೆ. ಆ್ಯಂಡ್ ಗೇಟ್ ಆ್ಯಂಡ್ ಕೌಂಟರ್, ಆ್ಯಂಡ್ ಗೇಟ್ ಎರಡು ಕೆಲಸ ಮಾಡ್ತಾ ಇದೆ. ಫ್ರೀಕ್ವೆನ್ಸಿ ಮೀಟ್ರಲ್ಲಿ ಕೌಂಟ್ ಮಾಡ್ತು, ಇಲ್ಲಿ ಕನ್ವರ್ಷನ್ ಮಾಡ್ತು, ಲೈಟನ್ನು ಪಲ್ಸ್ ಆಗಿ ಕನ್ವರ್ಷನ್ ಮಾಡ್ತು. ಕೌಂಟರ್ ಕೌಂಟ್ ಮಾಡ್ತು ಪಲ್ಸ್ನ, ಅದೇ ಟೈಮಲ್ಲಿ ಪಲ್ಸನ್ನು ಸ್ಪೀಡಾಗಿ ಬದಲಾವಣೆ. ಆ ಸ್ಪೀಡನ್ನು ಏನು ಮಾಡ್ತೀವಿ, ನಿಮ್ಮ ಡಿಸ್ಪ್ಲೇ ಯೂನಿಟಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಇಸ್ ಅಬೌಟ್ ದ ಡಿಜಿಟಲ್ ಆನ್ ಕಾಂಟ್ಯಾಕ್ಟ್ ಟೈಪ್ ಟೆಕೋಮೀಟರ್. ಓಪ್ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಎನಿ ಕ್ವೆರೀಸ್, ಏನಾದರೂ ಕ್ವೆಶನ್ಸ್ ಕೂಡ ಕೇಳೋದಿದ್ದರೆ ದಯವಿಟ್ಟು ಕೇಳಿ, ಮೆಸೇಜ್ ಮಾಡಿ. ಐ ಆಮ್ ಆಲ್ವೇಸ್ ಬಿ ವಿತ್ ಯು. ನೆಗ್ಲೆಕ್ಟ್ ಮಾಡಿಬಿಡ್ರಿ, 15ನೇ ತಾರೀಕಿನಿಂದ ಎಕ್ಸಾಮ್ ಶುರು ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೊತ್ತಿಲ್ಲ ಏನು ಅಂತ, ಬಟ್ ಬಿ ಪ್ರಿಪೇರ್, ಆಯ್ತಾ? ಸೊ ರೆಡಿ ಇರ್ರಿ, ಯಾವಾಗ ಏನು ಬೇಕಾದ್ರೂ ಕೊಡ್ಬೋದು. ಸೊ ಎರಡನೇ ವಿಡಿಯೋ ಕಳಿಸ್ತಾ ಇದ್ದೀನಿ, ಸೊ ನೀಟಾಗಿ ಓದಿ.